नमस्कार नानु सौम्य मळलि 14 स्थळ 4 नगर 60 मंदिय टीम डिकेशि कोटे सुत्तु वर्दद हेगे सीबीआई सुत्तिगे रोड लॉकर आ दाखले डीकेगे काडता ಒಂದು ವರ್ಷದ ನಂತರ ಬಂಡೆ ಬುಡಕ್ಕೆ ಡೈನಾಮೈಟ್ ಇಟ್ಟಿದ್ಯಾಕೆ ಇದೇ ಹೊತ್ತಿನ ಸ್ಪೆಷಲ್ ಆಪರೇಷನ್ ಡಿಕೆ ಹದಿನಾಲ್ಕು ಸ್ಥಳ ನಾಲ್ಕು ನಗರ ಅರವತ್ತು ಮಂದಿಯ ಟೀಮ್ ಡಿಕೆ ಬ್ರದರ್ಸ್ ಗೆ ಶಾಕ್ ಇಫ್ ಇಟ್ ಇಸ್ ದೇರ್ ದೇ ಆರ್ ಲೆಟ್ ಹ್ಯಾಂಗ್ ಅಸ್ ನೋ ಪ್ರಾಬ್ಲಮ್ ದೇ ಹ್ಯಾವ್ ಎ ಗುಡ್ ವಿಲ್ ದೇ ಹ್ಯಾವ್ ಎ ಅಥಾರಿಟಿ ಇಫ್ ದೇ ಹ್ಯಾವ್ 74 ಕ್ರೋರ್ಸ್ ಆರ್ 80 ಕ್ರೋರ್ಸ್ ಬೆಳ್ಳಂ ಬೆಳಗ್ಗೆ ಕನಕಪುರ ಬಂಡೆ ಕೋಟೆ ಸುತ್ತುವರೆದಿದ್ದ ಹೇಗೆ ಸಿಬಿಐ ಸುತ್ತಿಗೆ ರಾಡ್ ಲಾಕರ್ ಆ ದಾಖಲೆ ಡಿಕೆಗೆ ಮುಳುವಾಗುತ್ತಾ ಒಂದು ವರ್ಷದ ನಂತರ ಬಂಡೆ ಬುಡಕ್ಕೆ ಡೈನಮೈಟ್ ಇಟ್ಟಿದ್ಯಾಕೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ಗೆ ಒನ್ಸ್ ಅಗೇನ್ ಟ್ರಬಲ್ ಬೈ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿದ್ದ ಕೆಪಿಸಿಸಿ ಸಾರಥಿಗೆ ಸಿಬಿಐ ಶಾಕ್ ಮಿನಿ ಸಮರದಲ್ಲಿ ಗೆದ್ದು ಮೀಸೆತ್ತಿರುವಲು ಹೊರಟ ಕನಕಪುರ ಬಂಡೆಗೆ ಸಿಬಿಐ ಡೈನಮೈಟ್ ಮಿನಿ ಸಮರದಲ್ಲಿ ಬ್ಯುಸಿ ಆಗಿದ್ದ ಡಿಕೆ ಬ್ರದರ್ಸ್ಗೆ ಸಿಬಿಐ ಶಾಕ್ ಕೊಟ್ಟಿದೆ ಹೌದು ಡಿಕೆ ಶಿ ಕಳೆದ 4-5 ದಿನಗಳಿಂದ ಶಿರಾ ಮತ್ತು ಆರ್ಆರ್ ನಗರ ಬೈ ಎಲೆಕ್ಷನ್ ಕಾರ್ಯತಂತ್ರದಲ್ಲಿ ಬ್ಯುಸಿ ಆಗಿದ್ರು ಹೇಗಾದರೂ ಈ ಎಲೆಕ್ಷನ್ ಗೆಲ್ಲೋ ಮೂಲಕ ತಾಕತ್ತು ಪ್ರದರ್ಶನ ಮಾಡಲೇಬೇಕು ಅಂತ ಪಣತೊಟ್ಟ ಬಂಡೆ ರಣತಂತ್ರ ಹೆಣಿತಿತ್ತು ಆದ್ರೀಗ ಸಿಬಿಐ ಕೈಯಲ್ಲಿ ಕಾಂಗ್ರೆಸ್ನ ಸಾರಥಿ ಲಾಕ್ ಆಗಿದ್ದಾರೆ ಹೀಗಾಗಿ ಡಿಕೆ ಶಿಯ ಚುನಾವಣೆ ಲೆಕ್ಕಾಚಾರಗಳು ಬುಡಮೇಲಾಗಿವೆ ಇತ್ತ ಕಾಂಗ್ರೆಸ್ ಕೂಡ ಸಿಬಿಐ ದಾಳಿಯನ್ನು ಖಂಡಿಸುತ್ತಿದ್ದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಚುನಾವಣೆ ಕಾರಣಕ್ಕೆ ದಾಳಿ ನಡೆಸಲಾಗಿದೆ ಅಂತ ಆರೋಪಿಸುತ್ತಿದ್ದಾರೆ ಚುನಾವಣೆ ಹಿನ್ನೆಲೆಯಲ್ಲೇ ದಾಳಿ ನಡೆಸಲಾಗಿದೆ ಅಂತ ಕೈ ಆರೋಪಿಸುತ್ತಿದೆ ಆದರೆ ವೀಕ್ಷಕರೇ ಸಿಬಿಐ ದಾಳಿ ಹಿಂದಿನ ಅಸಲಿಯತ್ತೇ ಬೇರೆ ಇದೆ ಡಿಕೆಶಿ ಬ್ರದರ್ಸ್ ಲಾಕ್ ಆಗಿದ್ದರ ರಹಸ್ಯ ಬೇರೇನೋ ಸತ್ಯವನ್ನ ರಾಜ್ಯದೆದುರು ಬಿಚ್ಚಿಡುತ್ತಿದೆ ಪವರ್ ಮಿನಿಸ್ಟರ್ ಕಾಲದಲ್ಲಿ ಆಗಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲಿಗೆಳೆಯೋಕೆ ಸಿಬಿಐ ಮುಂದಾಗಿರುವ ಮುನ್ಸೂಚನೆ ಸಿಕ್ಕಿದೆ ಒಂದು ತಿಂಗಳ ಹಿಂದೆಯೇ ಸಿಕ್ಕಿತ್ತ ದಾಳಿ ಸೂಚನೆ ಸಿಬಿಐ ದಾಳಿ ಎದುರಿಸೋಕೆ ಸಜ್ಜಾಗಿದ್ರ ಬ್ರದರ್ಸ್ ಐಟಿ ಇಡಿ ದಾಳಿ ಡಿಕೆಶಿಗೇನು ಹೊಸದಲ್ಲ ಹೀಗಾಗಿಯೇ ಏನೋ ಡಿಕೆ ಬ್ರದರ್ಸ್ಗೆ ತಿಂಗಳ ಹಿಂದೆಯೇ ಸಿಬಿಐ ದಾಳಿ ನಡೆಸಲಿದೆ ಅನ್ನೋ ಮುನ್ಸೂಚನೆ ಸಿಕ್ಕಿತ್ತಂತೆ ಈ ಮಾಹಿತಿ ಹಿನ್ನೆಲೆಯಲ್ಲಿಯೇ ಡಿಕೆ ಶಿವಕುಮಾರ್ ಅಕೌಂಟ್ ಬಗ್ಗೆಯೂ ಮಾಹಿತಿಯೂ ಪಡೆದಿದ್ರು ಎನ್ನಲಾಗಿದೆ ಅಷ್ಟೇ ಅಲ್ಲ ಮಾನಸಿಕವಾಗಿ ದಾಳಿ ಎದುರಿಸೋಕೆ ಡಿಕೆ ಕುಟುಂಬವು ಸಜ್ಜಾಗಿತ್ತು ಎಂಬ ಮಾಹಿತಿ ಇದೆ ಹಾಗಾದರೆ ಡಿಕೆಶಿಗೆ ಮೊದಲೇ ದಾಳಿ ಮುನ್ಸೂಚನೆ ಸಿಕ್ಕಿದ್ದೇಗೆ ಯಾವ ಕಾರಣಕ್ಕೆ ನಡೆಯಿತು ಈ ದಾಳಿ ಡಿಕೆಶಿ ಮನೆಯಲ್ಲಿ ಸಿಬಿಐ ಅಧಿಕಾರಿಗಳಿಗೆ ಸಿಕ್ಕಿದ್ದೇನು
ಯಾವ ಒಂದು ದಾಖಲೆ ಕೆಪಿಸಿಸಿ ಸಾರಥಿಗೆ ಸಂಕಷ್ಟ ತಂದಿಡಲಿದೆ ಅವೆಲ್ಲ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀವಿ. ಆದರೆ ಅದಕ್ಕೂ ಮೊದಲು ಬೆಳ್ಳಂ ಬೆಳಗ್ಗೆ ಸಿಬಿಐ ದಾಳಿ ನಡೆಸಿದ ನಂತರ ಏನೇನು ಬೆಳವಣಿಗೆಗಳು ಆದವು ಅನ್ನೋದರ ಮಾಹಿತಿಯನ್ನು ನಿಮ್ಮ ಮುಂದಿಡಲೇಬೇಕು. ಬೆಳ್ಳಂ ಬೆಳಗ್ಗೆ ಡಿಕೆಶಿಗೆ ಶಾಕ್ ಕೊಟ್ಟ ಸಿಬಿಐ ಟೀಮ್, ಐಟಿ, ಇಡಿ, ಸಿಬಿಐ ಯಾವುದೇ ಆಗಿರಲಿ ದಾಳಿ ನಡೆಸೋದೆ ಬೆಳ್ಳಂ ಬೆಳಗ್ಗೆ ಅನ್ನೋದು ಗೊತ್ತೇ ಇದೆ. ಹಾಗೆಯೇ ಡಿಕೆಶಿ ಮನೆಗೂ ಬೆಳ್ಳಂ ಬೆಳಗ್ಗೆ ದಾಳಿ ಇಟ್ಟ ಸಿಬಿಐ ಶಾಕ್ ಕೊಟ್ಟಿತ್ತು. ಬೆಳಕು ಹರಿಯುತ್ತಿದ್ದಂತೆ ಅಂದ್ರೆ ಸುಮಾರು ಬೆಳಗ್ಗೆ 5:45-6 ಗಂಟೆ ಸಮಯದಲ್ಲಿ ಸಿಬಿಐ 14 ಕಡೆ ಏಕಕಾಲಕ್ಕೆ ದಾಳಿ ನಡೆಸಿತ್ತು. ಹೀಗೆ ದಾಳಿ ನಡೆಸಿದ ಅಧಿಕಾರಿಗಳು ಮನೆಯಲ್ಲಿ ಸತತವಾಗಿ ಶೋಧ ನಡೆಸಿದ್ರು. ಹಣ, ಆಸ್ತಿ, ದಾಖಲೆ ಪತ್ರಗಳಿಗಾಗಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ದಾಳಿ ವೇಳೆ ಡಿಕೆಶಿ ಮನೆಯಲ್ಲೇ ಡಿಕೆ ಸುರೇಶ್ ಕೂಡ ಇದ್ದು ಕುಟುಂಬಸ್ಥರನ್ನೆಲ್ಲ ವಿಚಾರಣೆಗೆ ಒಳಪಡಿಸಲಾಗಿದೆ. ಸೋಮವಾರ ಬೆಳಗ್ಗೆ ಸಿಬಿಐ ಡಿಕೆಶಿಗೆ ಸಂಬಂಧಪಟ್ಟ ಒಟ್ಟು 14 ಸ್ಥಳಗಳಿಗೆ ಏಕಕಾಲದಲ್ಲಿ ದಾಳಿ ನಡೆಸಿದೆ. ದೆಹಲಿಯಲ್ಲಿ ಡಿಕೆಶಿ ಮತ್ತು ಸಹೋದರ ಡಿಕೆ ಸುರೇಶ್ಗೆ ಸೇರಿದ 4 ಮನೆಗಳ ಮೇಲೆ ಮುಂಬೈನಲ್ಲಿ 1 ಕಡೆ ಸೇರಿ 5 ಕಡೆ ಸಿಬಿಐ ದಾಳಿ ನಡೆಸಿದೆ. ಕರ್ನಾಟಕದಲ್ಲಿ ಡಿಕೆಶಿ ಸದಾಶಿವನಗರದ ಮನೆ, ಅಲ್ಲೇ ಇರುವ ಡಿಕೆ ಸುರೇಶ್ ಮನೆ, ದೊಡ್ಡ ಆಲಹಳ್ಳಿಯ ಮನೆ, ಕೋಡಿಹಳ್ಳಿಯಲ್ಲಿರುವ ಡಿಕೆ ಸುರೇಶ್ ಮನೆ ಸೇರಿದಂತೆ ಹಾಸನದಲ್ಲಿ ಡಿಕೆಶಿ ಆಪ್ತ ಸಚಿನ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಹೀಗೆ ಒಟ್ಟಾರೆ ಕರ್ನಾಟಕದಲ್ಲಿ ಸಿಬಿಐ 9 ಕಡೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದು ಸಾಕಷ್ಟು ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ಸುಮಾರು 60 ಅಧಿಕಾರಿಗಳ ತಂಡ ನಡೆಸಿದ ದಾಳಿ ಸಂದರ್ಭ ಡಿಕೆಶಿ ಮನೆಯಲ್ಲಿದ್ದ 50 ಲಕ್ಷ ಹಣವನ್ನು ಸೀಸ್ ಮಾಡಲಾಗಿದೆ ಎಂಬ ಮಾಹಿತಿ ಇದೆ. ಇನ್ನು ಬೆಂಗಳೂರಿನಲ್ಲಿ ಡಿಕೆಶಿ ಮತ್ತು ಸಹೋದರನನ್ನ ಸಿಬಿಐ ಲಾಕ್ ಮಾಡಿದ್ರೆ ಅತ್ತ ಕೋಡಿಹಳ್ಳಿಯ ಡಿಕೆ ಸುರೇಶ್ ಮನೆಯಲ್ಲಿದ್ದ ತಾಯಿ ಗೌರಮ್ಮಗೂ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಹೌದು, ದೊಡ್ಡಾಲಹಳ್ಳಿಯ ಡಿಕೆಶಿ ಮನೆಯಲ್ಲಿ ಸಂಪೂರ್ಣ ಪರಿಶೀಲನೆ ನಡೆಸಿದ ನಂತರ ಅಧಿಕಾರಿಗಳು ಮಧ್ಯಾಹ್ನದ ಹೊತ್ತಿಗೆ ಡಿಕೆಶಿ ತಾಯಿ ಇದ್ದ ಕೋಡಿಹಳ್ಳಿಯ ಮನೆಗೆ ದಾಳಿ ನಡೆಸಿದ್ದಾರೆ. ಈ ದಾಳಿಗೂ ಮೊದಲೇ ಮಾಧ್ಯಮದ ಜೊತೆ ಮಾತನಾಡಿದ ಡಿಕೆಶಿ ತಾಯಿ ಏನಂದ್ರು ನೀವೇ ಕೇಳಿ. ಅವರ ಆಸೆ ಇಷ್ಟ ಪಡಿಸ್ಕೊಂಡು ಹೋಗ್ಲಿ, ನಾನೇನಪ್ಪ ಮಾಡಮೇ, ಇನ್ನೇನು ಕೆಲಸ ಇಲ್ಲ, ಅವ್ರಿಗೂ ತಿರುಗ್ತಾರೆ, ಇಲ್ಲಿ ಬರಲಿಲ್ಲ, ಅಲ್ಲಿರೋ ಇಟ್ಕೆ ಗಿಟ್ಕೆ ಎಲ್ಲ ಎತ್ಕೊಂಡು ಗಾಡಿ ತುಂಬಿಕೊಂಡು ಹೋಗ್ಲಿ ನೋಡಪ್ಪ, ಅಲ್ಲಿ ಏನಾದ್ರು ಸಿಕ್ಕಿದ್ರೆ ಇಟ್ಕೊಂಡು ಹೋಗ್ಲಿ. ಅಯ್ಯೋ, ನನ್ನ ಮಗನ ಮೇಲೆ ಅಷ್ಟು ಖುಷಿ, ಅವ್ರಿಗೆ ಸಂತೋಷ, ನನ್ನ ಮಗನ್ನ ಬಿಡಲ್ರು, ಅಷ್ಟು ಇಷ್ಟಪಡ್ತಾರೆ, ಪ್ರೀತಿ ಜಾಸ್ತಿ ನನ್ನ ಮಗನ ಕಂಡ್ರೆ. ಯಾರು ಯಾರು ಇಡಿಯೋರೋ ಇಡಿಯೋರೋ ಸಿಡಿಯೋರೋ ಎಂತೆಂಥವ್ರು ಅವ್ರಿಗೆ ಅವ್ರಿಗೆ ಪ್ರೀತಿ ಜಾಸ್ತಿ. ನನ್ನ ಮಗನ ಕರ್ಕೊಂಡೋಗಿ ಅವ್ರ ಮನೇಲೆ ಕುಂಡ್ರಸ್ಕೊಳ್ಳಿ ಹೋಗಿ, ಈಗ ಬೇಕಾದ್ರೆ ನಾನೊಬ್ಬ ಅಂದ್ರೆ ಬಂದ್ಬಿಡ್ತೀನಿ, ಊಟ ಟೈಮ್ ಟೈಮ್ ಊಟ ಹಾಕಿ ಇಲ್ಲಿದೆ, ಯಾರ ನೀವೆಲ್ಲ ನೋಡ್ಕೊಳ್ಳಿ ಇಲ್ಲಿ ಕೆಲಸನ, ಬೇಕಾದ್ರೆ ನಿಮ್ಮ ಮನೆಗೆ ನಾನು ಬರ್ತೀನಿ. ಓಪನ್ ಮಾಡೋಕೆ ಆಗದ ಬೀರಿನಲ್ಲಿತ್ತ ದಾಖಲೆ, ಆ ದಾಖಲೆಯೇ ಡಿಕೆಶಿ ಬ್ರದರ್ಸ್ಗೆ ಮುಳುವಾಗುತ್ತ. ಡಿಕೆಶಿಗೆ ಸೇರಿದ ದೊಡ್ಡಾಲಹಳ್ಳಿಯ ಮನೆ ಮೇಲೆ ದಾಳಿ ನಡೆಸಿದ ಸಂದರ್ಭ ಅಧಿಕಾರಿಗಳಿಗೆ ಒಂದು ಬೀರುವನ್ನು ಓಪನ್ ಮಾಡಲು ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಸುತ್ತಿಗೆ ರಾಡ್ನಿಂದ ಒಡೆದು ಆ ಲಾಕರ್ನ ಓಪನ್ ಮಾಡಲಾಗಿದ್ದು ಅದರಲ್ಲಿದ್ದ ದಾಖಲೆಯನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಿದೆ. ಹಾಗಾದರೆ ಈ ದಾಖಲೆಯೇ ಡಿಕೆಶಿಗೆ ಸಂಕಷ್ಟ ತಂದಿಡುತ್ತೆ. ಅಷ್ಟಕ್ಕೂ ಏನದು ದಾಖಲೆ ಅದನ್ನು ಹೇಳ್ತೀವಿ. ಆದರೆ ಅದಕ್ಕೂ ಮೊದಲು ಡಿಕೆಶಿ ಬ್ರದರ್ಸ್ ಸಿಬಿಐ ಕೈಯಲ್ಲಿ ಮಿಡ್ ನೈಟ್ ಲಾಕ್ ಆಗಿದ್ದು ಹೇಗೆ ಅನ್ನೋದನ್ನು ಹೇಳಿಬಿಡ್ತೀವಿ ಕೇಳಿ. ಅಕ್ರಮ ಆಸ್ತಿಗಳಿಗೆ ಸಂಬಂಧ ಸಿಬಿಐ ದಾಳಿ, ತನಿಖೆಗೆ ಅನುಮತಿ ನೀಡಿದ್ದೇ ರಾಜ್ಯ ಸರ್ಕಾರ.
ಯಾವ ಡಿಕೆಶಿ ಸಿಎಂ ಪುತ್ರನ ವಿರುದ್ಧ ಸೆಷನ್ ನಲ್ಲಿ ಭ್ರಷ್ಟಾಚಾರದ ಧ್ವನಿ ಎತ್ತಿದ್ರು ಅದೇ ಡಿಕೆಶಿ ಮನೆ ಮೇಲೆ ಅಕ್ರಮ ಆಸ್ತಿಗಳಿಗೆ ಸಂಬಂಧ ಸಿಬಿಐ ದಾಳಿ ನಡೆಸಿದೆ ಅಷ್ಟಕ್ಕೂ ಇದೀಗ ದಾಳಿ ನಡೆಸೋಕೆ ಕಾರಣ ಏನು ಅಂತ ನೀವು ಯೋಚಿಸುತ್ತಿದ್ರೆ ಅದಕ್ಕೆ ಉತ್ತರ ಕೊಡಲು 2017 ರಲ್ಲಿ ಡಿಕೆಶಿ ಮನೆ ಮೇಲೆ ನಡೆದಿದ್ದ ಐಟಿ ದಾಳಿಯ ಫ್ಲ್ಯಾಶ್ ಬ್ಯಾಕ್ ಪುಟಗಳನ್ನು ತೆರೆಯಬೇಕಾಗುತ್ತೆ ಬಹುಶಃ ಈ ದಾಳಿ ಬಗ್ಗೆ ನಿಮಗಿನ್ನೂ ನೆನಪಿರಬಹುದು 2017 ರಲ್ಲಿ ಡಿಕೆಶಿ ಮನೆ ಸೇರಿದಂತೆ ನಾನಾ ಕಡೆ ಐಟಿ ಏಕಕಾಲಕ್ಕೆ ದಾಳಿ ನಡೆಸಿತ್ತು ಆ ದಾಳಿ ಸಂದರ್ಭ 11 ಕೋಟಿ ರೂಪಾಯಿಗಳನ್ನು ಐಟಿ ವಶಪಡಿಸಿಕೊಂಡಿತ್ತು ಹೀಗೆ ಐಟಿ ದಾಳಿ ನಡೆದು ಭಾರಿ ಹಣ ವಶಪಡಿಸಿಕೊಂಡ ಬಳಿಕ ಡಿಕೆಶಿ ವಿರುದ್ಧ ಇಡಿ ಅಖಾಡಕ್ಕಿಳಿದಿತ್ತು ಇಡಿ ದಾಳಿಯಲ್ಲಿ ಅಕ್ರಮ ಆಸ್ತಿ ಪತ್ತೆಯಾಗಿತ್ತು ಈ ಅಕ್ರಮ ಆಸ್ತಿಗಳಿಕೆಯ ಮೂಲವನ್ನ ಬಯಲಿಗೆಳೆಯಲು ಇದೀಗ ಸಿಬಿಐ ಅಖಾಡಕ್ಕಿಳಿದಿದೆ ಆದಾಯಕ್ಕೂ ಮಿಕ್ಕಿದ ಆಸ್ತಿ ಬಂದಿದ್ದು ಹೇಗೆ ಅನ್ನೋದನ್ನ ಪತ್ತೆ ಹಚ್ಚೋಕೆ ಸಿಬಿಐ ದಾಳಿ ನಡೆದಿದೆ ಐಟಿ ಇಡಿ ನಂತರ ಬಂಡೆಗೆ ಡೈನಮೈಟ್ ಇಟ್ಟ ಸಿಬಿಐ ಈ ಹಿಂದೆ ಅಕ್ರಮ ಆಸ್ತಿಗಳಿಗೆ ಸಂಬಂಧ ಜಾರಿ ನಿರ್ದೇಶನಾಲಯ ಮತ್ತು ಐಟಿ ವಿಚಾರಣೆಯನ್ನ ಡಿಕೆಶಿ ಎದುರಿಸಿದ್ರು ಹಲವಾರು ಬಾರಿ ಮನೆ ಮೇಲೆ ದಾಳಿಯೂ ನಡೆದಿತ್ತು ಈ ಪ್ರಕರಣದಲ್ಲಿ ಡಿಕೆಶಿ ತಿಹಾರ್ ಜೈಲಿಗೂ ಹೋಗಿ ಬಂದಿದ್ದು ಅದಾದ ಬಳಿಕ ಕನಕಪುರ ಬಂಡೆ ಪ್ರಕರಣ ಕೈಬಿಡುವಂತೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ಆದರೆ ಹೈಕೋರ್ಟ್ ಡಿಕೆಶಿ ಅರ್ಜಿಯನ್ನು ತಿರಸ್ಕರಿಸಿತ್ತು ಆ ಬಳಿಕ ಸಿಬಿಐ ಹೆಚ್ಚಿನ ತನಿಖೆ ನಡೆಸಲು ರಾಜ್ಯ ಸರ್ಕಾರದ ಅನುಮತಿಯನ್ನು ಕೇಳಿದಾಗ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಈ ಬೆನ್ನಲ್ಲೇ ಸಿಬಿಐ ಡಿಕೆಶಿ ಅಂಡ್ ಟೀಮ್ ಮನೆಗೆ ಏಕಕಾಲಕ್ಕೆ ದಾಳಿ ನಡೆಸಿದೆ ಆದರೆ ವೀಕ್ಷಕರೆ ತೆರಿಗೆ ವಂಚನೆ ಮನಿ ಲಾಂಡ್ರಿಂಗ್ ಮುಂತಾದ ಕೇಸ್ಗಳು ಸಿಬಿಐ ತನಿಖೆ ವ್ಯಾಪ್ತಿಗೆ ಬರೋದಿಲ್ಲ ಅದೇನಿದ್ರೂ ಐಟಿ ಮತ್ತು ಇಡಿ ವ್ಯಾಪ್ತಿಗೆ ಬರುತ್ತದೆ ಹಾಗಾದ್ರೆ ಈಗ ಸಿಬಿಐ ದಾಳಿಗೆ ಕಾರಣವೇನು ಇದ್ದಕ್ಕಿದ್ದಂತೆ ಸಿಬಿಐ ಶಾಕ್ ಕೊಟ್ಟಿದ್ಯಾಕೆ ಅಂತ ನೋಡೋಕೆ ಹೋದ್ರೆ ಈ ದಾಳಿಯ ಅಸಲಿ ಮರ್ಮ ಹೊರಬೀಳುತ್ತೆ ಸಿಬಿಐ ಎಂಟ್ರಿಗೆ ಕಾರಣವಾಯಿತ ಪವರ್ ಪ್ರಾಜೆಕ್ಟ್ ಪಾವಗಡದ ಪವರ್ ಪ್ರಾಜೆಕ್ಟ್ ತಂದಿಡ್ತಾ ಸಂಕಷ್ಟ ಡಿಕೆಶಿ ಮನೆ ಮೇಲೆ ದಾಳಿ ನಡೆದಿದೆ ಬೆಳಗ್ಗೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಸತತ ಪರಿಶೀಲನೆ ವಿಚಾರಣೆ ನಡೆದಿದೆ ಸಿಬಿಐ ಕೈಯಲ್ಲಿ ಡಿಕೆಶಿ ಲಾಕ್ ಆಗಿದ್ದಾರೆ ಇದಕ್ಕೆ ಕಾರಣ ಡಿಕೆಶಿ ಪವರ್ ಮಿನಿಸ್ಟರ್ ಆಗಿದ್ದಾಗ ನಡೆದಿದೆ ಎನ್ನಲಾದ ಪ್ರಾಜೆಕ್ಟ್ಗಳ ಕಿಕ್ ಬ್ಯಾಕ್ ಆರೋಪ ಹೌದು 2015 ರಲ್ಲಿ ಡಿಕೆಶಿ ಇಂಧನ ಸಚಿವರಾಗಿದ್ದಾಗ ದೇಶದ ಅತಿದೊಡ್ಡ ಸೋಲಾರ್ ಪವರ್ ಪ್ರಾಜೆಕ್ಟ್ ಪಾವಗಡದಲ್ಲಿ ಆರಂಭವಾಗಿದ್ದು ಬಹುಶಃ ನಿಮಗೂ ಗೊತ್ತಿರಬಹುದು 2000 ಎಕರೆ ವಿಸ್ತಾರದ ಬೃಹತ್ ಪವರ್ ಪ್ರಾಜೆಕ್ಟ್ ಅದು ಸಾಮಾನ್ಯವಾಗಿ ಹೀಗೆ ಇಂಧನ ಇಲಾಖೆಯ ಅಡಿಯಲ್ಲಿ ಇಂತಹ ಯಾವುದೇ ದೊಡ್ಡ ಪ್ರಾಜೆಕ್ಟ್ ಇದ್ದಾಗಲೂ ಅದರ ಕಾಂಟ್ರಾಕ್ಟ್ನಲ್ಲಿ ಮಂತ್ರಿಗಳಿಗೆ 7-10% ಇರುತ್ತಂತೆ ಒಂದು ಪ್ರಾಜೆಕ್ಟ್ಗೆ 7-10% ಅಮೌಂಟ್ ಕಟ್ ಆಗುತ್ತಂತೆ ಆದರೆ ಡಿಕೆಶಿ ಸಚಿವರಾಗಿದ್ದಾಗ ಇದು 12%ಗೆ ಏರಿಕೆ ಆಗಿತ್ತಂತೆ ಹೀಗೆ ಗುತ್ತಿಗೆದಾರರಿಂದ ಕಿಕ್ಬ್ಯಾಕ್ ಹಣ ಪಡೆದಿದ್ದಾರೆ ಎನ್ನಲಾದ ಆರೋಪವೇ ಡಿಕೆಶಿ ಮನೆ ಮೇಲಿನ ಸಿಬಿಐ ದಾಳಿಗೂ ಕಾರಣ ಸಿಬಿಐ ಹಸ್ ಗಿವನ್ ಎ ಚೆಕ್ ಪೀರಿಯಡ್ ಐ ಡೋಂಟ್ ವಾಂಟ್ ಟು ಬ್ಲೇಮ್ ದಿ ಸಿಬಿಐ ಆಫೀಸರ್ಸ್ ದೇ ಹ್ಯಾವ್ ಗಿವನ್ ಎ ಚೆಕ್ ಪೀರಿಯಡ್ ಐ ಸಾ ದಿ ಎಫ್ಐಆರ್ ವಾಟ್ ಎವರ್ ದಿ ಚೆಕ್ ಪೀರಿಯಡ್ ಫ್ರಮ್ 2013 ಟು ವಾಟ್ ಎವರ್ 2018 ವೆನ್ ಐ ವಾಸ್ ಅ ಮಿನಿಸ್ಟರ್ ಲೆಟ್ ದೇ ಗೋ ಟು ದೇರ್ ಲೆಟ್ ದೇ ಡೂ ದೇರ್ ಜಾಬ್ ಐ ಡೋಂಟ್ ಮೈಂಡ್ See, I am a law-binding citizen. I am a lawmaker. Whenever they call me, I will go. ಡಿಕೆಶಿ ಇಂಧನ ಇಲಾಖೆಯಲ್ಲಿರುವಾಗ ಒಟ್ಟು 60 ಕೋಟಿ ರೂಪಾಯಿ ಅಕ್ರಮ ಹಣದ ವಹಿವಾಟು ನಡೆದಿದೆ ಅನ್ನೋ ಆರೋಪವಿದೆ ಆ ಹಣದಿಂದಲೇ ಬಹುಕೋಟಿ ಆಸ್ತಿಪಾಸ್ತಿ ಡಿಕೆಶಿ ಗಳಿಸಿದ್ದಾರೆ ಎಂಬ ಆರೋಪವಿದೆ ಹೌದು ಐಟಿ ತನಿಖೆ ವೇಳೆ ಸೋಲಾರ್ ಟೆಂಡರ್ ಮತ್ತು ಎನರ್ಜಿ ಕಾಂಟ್ರಾಕ್ಟ್ಗಳಿಂದ ಬಂದಿದ್ದ ಭಾರಿ ಕಿಕ್ಬ್ಯಾಕ್ ಹಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳನ್ನು ಈ ಹಿಂದೆಯೇ ಐಡಿ ಮತ್ತು ಇಡಿ ಕಲೆ ಹಾಕಿತ್ತು ಆ ಸಾಕ್ಷಿಗಳನ್ನು ಸಿಬಿಐಗೆ ಐಟಿ ಇಲಾಖೆ ಹಸ್ತಾಂತರಿಸಿತ್ತು ಹೀಗಾಗಿ ಡಿಕೆಶಿಯ ಬಹುಕೋಟಿ ಆದಾಯ ಮೂಲ ಸಾರ್ವಜನಿಕ ಹಣದ ದುರುಪಯೋಗ ಅನ್ನೋ ಆಧಾರದ ಮೇಲೆಯೇ ಈಗ ರೇಡ್ ನಡೆದಿದೆ ರಾಜ್ಯ ಸರ್ಕಾರದ ಪರವಾನಗಿ ಕೇಳಿ ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ಸಿಬಿಐ ಡಿಕೆಶಿಯನ್ನ ಹೀಗೆ ಲಾಕ್ ಮಾಡಿದೆ ಭಾನುವಾರವೇ ಸಿಬಿಐ ಕಚೇರಿಯಲ್ಲಿ ಎಫ್ಐಆರ್ ಡಿಕೆಶಿ ವಿರುದ್ಧ ಭಾನುವಾರವೇ ಬೆಂಗಳೂರು ಸಿಬಿಐ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ತಿಳಿದಿರುವ ಆದಾಯದ ಮೂಲಗಳಿಂದ ಅಸಮರ್ಪಕ ಸ್ವತ್ತುಗಳ ಕ್ರೋಢೀಕರಣದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಹೀಗಾಗಿ ಯಾವುದೇ ಸ್ವತ್ತಿನ ಯಾವುದೇ ಮೂಲವನ್ನು ಕೂಡ ವಿಚಾರಣೆ ನಡೆಸಲು ಅವಕಾಶವಿದೆ ವರ್ಷದ ನಂತರ ಮತ್ತೆ ಡಿಕೆಶಿಗೆ ಸಂಕಷ್ಟ ಎದುರಾಗಿದೆ ಕೆಪಿಸಿಸಿ ಸಾರಥಿಯಾಗಿರುವ ಡಿಕೆಶಿಗೆ ಸಿಬಿಐ ತನಿಖೆನೆ ಮುಳುವಾಗತ್ತ 2017 ಇಲ್ಲಿವರೆಗೂ ಡಿಕೆ ಎದುರಿಸಿದ ತನಿಖೆಗಳೆಷ್ಟು ಇಡಿ ಸಿಬಿಐ ಚಕ್ರ ವ್ಯೂಹದಿಂದ ಬಿಡುಗಡೆಯೇ ಸಿಗಲ್ವಾ ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಬ್ರೇಕ್ನ ನಂತರ
ಕೆಪಿಸಿಸಿ ಸಾರಥಿ ಡಿಕೆಶಿ ತನಿಖಾ ಸಂಸ್ಥೆಗಳ ಚಕ್ರ ವ್ಯೂಹದಲ್ಲಿ ಬಂಧಿಯಾಗೋದು ಹೊಸ್ತೇನಲ್ಲ. ಕಳೆದ ವರ್ಷ ಇದೇ ಟೈಮ್ನಲ್ಲಿ ಡಿಕೆಶಿ ಇಡಿ ಚಕ್ರ ಸುಳಿಯಲ್ಲಿ ಸಿಕ್ಕು ಕಣ್ಣೀರ್ ಹಾಕಿದ್ದನ್ನ ಮರೆಯುವಂತಿಲ್ಲ. 2017ರಲ್ಲಿ ಐಟಿ ದಾಳಿ, 2019ರಲ್ಲಿ ಡಿಕೆಶಿ ಅರೆಸ್ಟ್. ಒಂದು ವರ್ಷದ ನಂತರ ಮತ್ತೆ ಕೈ ಸಾರಥಿಗೆ ಸಂಕಷ್ಟ. ಡಿಕೆಶಿಗೆ ಅಕ್ರಮ ಆಸ್ತಿ ಸಂಪಾದನೆಯ ಉರುಳು ಬಿಗಿದಿರೋದು ಈಗಲ್ಲ, 2017ರಿಂದಲೇ ಡಿಕೆಶಿಗೆ ಶುರುವಾಗಿದೆ ಸಂಕಷ್ಟ. ಹೌದು, ಆಗಸ್ಟ್ 2, 2017ರಲ್ಲಿ ಮೊಟ್ಟ ಮೊದಲ ಬಾರಿ ಡಿಕೆಶಿ ಮನೆ, ಕಚೇರಿ, ಈಗಲ್ಟನ್ ರೆಸಾರ್ಟ್ ಸೇರಿದಂತೆ ಒಟ್ಟು 67 ಸ್ಥಳಗಳ ಮೇಲೆ ಐಟಿ ದಾಳಿ ನಡೆದಿತ್ತು. 300 ಮಂದಿ ಐಟಿ ಅಧಿಕಾರಿಗಳು ರೇಡ್ ನಡೆಸಿ ಸತತ 80 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ದರು. ಆಗಸ್ಟ್ 2ರಿಂದ ಆಗಸ್ಟ್ 5ರವರೆಗೆ ಅಂದರೆ 4 ದಿನ ನಡೆದ ಈ ಪರಿಶೀಲನೆ ವೇಳೆ ದೆಹಲಿಯ ಡಿಕೆ ನಿವಾಸದಲ್ಲಿ 8.59 ಕೋಟಿ ರೂಪಾಯಿ ಅಕ್ರಮ ಹಣವೂ ಪತ್ತೆಯಾಗಿತ್ತು. ಇತರೆ ಭಾಗದಲ್ಲಿ ನಡೆದ ದಾಳಿಯಲ್ಲಿ 2 ಕೋಟಿ ರೂಪಾಯಿ ಹಣ ಪತ್ತೆಯಾಗಿತ್ತು. ಅಂದು ಐಟಿ ಸುಳ್ಳು ಮಾಹಿತಿ ನೀಡಿದ ಆರೋಪದಡಿ ಆರ್ಥಿಕ ಅಪರಾಧ ನ್ಯಾಯಾಲಯಕ್ಕೂ ದೂರು ನೀಡಿತ್ತು. ವಿದೇಶದಲ್ಲೂ ಡಿಕೆಶಿ ಹೂಡಿಕೆ ಮಾಡಿರುವ ಆರೋಪ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಜನವರಿ 12, 2019ರಲ್ಲಿ ಇಡಿಯಿಂದ ಡಿಕೆಗೆ ಮೊದಲ ಸಮನ್ಸ್ ನೀಡಲಾಗಿತ್ತು. ಇದನ್ನು ಪ್ರಶ್ನಿಸಿ ಡಿಕೆ ಹೈಕೋರ್ಟ್ನಲ್ಲಿ ಹಾಕಿದ್ದ ಅರ್ಜಿ ಆಗಸ್ಟ್ 29, 2019ರಲ್ಲಿ ವಜಾ ಆಗಿತ್ತು. ಹೈಕೋರ್ಟ್ ಅರ್ಜಿ ವಜಾ ಮಾಡಿದಂದೇ ಇಡಿ ಮತ್ತೆ ಸಮನ್ಸ್ ಜಾರಿ ಮಾಡಿದ ಪರಿಣಾಮ ಆಗಸ್ಟ್ 30ರಂದು ಡಿಕೆಶಿಗೆ ಇಡಿ ವಿಚಾರಣೆಗೆ ಹಾಜರಾದರು. ಅಂದು 4 ದಿನ ವಿಚಾರಣೆ ನಡೆಸಿದ ಇಡಿ 2019 ಸೆಪ್ಟೆಂಬರ್ 3ರಂದು ಅರೆಸ್ಟ್ ಮಾಡಿತ್ತು. ಅಂದು ಡಿಕೆಶಿ ಅರೆಸ್ಟ್ ಆದ ಬಳಿಕ ಡಿಕೆಶಿ ಪುತ್ರಿ ಐಶ್ವರ್ಯರನ್ನು ಕೂಡ ಇಡಿ ವಿಚಾರಣೆ ನಡೆಸಿತ್ತು. ಇದೇ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಇಡಿ ಸಮನ್ಸ್ ಜಾರಿಯಾಗಿ ಅವರೂ ಕೂಡ ವಿಚಾರಣೆ ಎದುರಿಸಿದ್ದರು. ಎಲ್ಲರ ವಿಚಾರಣೆ ಮುಗಿದ ನಂತರ ತಿಹಾರ್ ಜೈಲು ಸೇರಿದ್ದ ಡಿಕೆಶಿ 2019 ಅಕ್ಟೋಬರ್ 23ರಂದು ಬಿಡುಗಡೆಯಾದರು. ಹೀಗೆ ಅಂದು ಒಟ್ಟು 48 ದಿನಗಳ ಕಾಲ ಜೈಲುವಾಸ ಅನುಭವಿಸಿದ್ದ ಡಿಕೆಶಿ ಕಣ್ಣೀರು ಹಾಕಿದ್ದನ್ನು ಮರೆಯುವಂತಿಲ್ಲ. ಹೀಗೆ ಇಡಿ ಸಂಕಷ್ಟದಲ್ಲಿ ಸಿಲುಕಿ ಜೈಲುವಾಸ ಮುಗಿಸಿ ಬಂದ ಡಿಕೆಶಿ ಈಗ ಸಿಬಿಐ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಒಂದು ವರ್ಷದ ಬಳಿಕ ಮತ್ತೆ ಡಿಕೆ ಬ್ರದರ್ಸ್ಗೆ ಕಂಟಕ. ಅಂದು ಅಂದ್ರೆ ಕಳೆದ ವರ್ಷ ಯಾವ ಟೈಮ್ನಲ್ಲಿ ಡಿಕೆಶಿ ತಿಹಾರ್ ಜೈಲಿನಲ್ಲಿದ್ರು, ಇದೀಗ ಅದೇ ಟೈಮ್ನಲ್ಲಿ ಸಿಬಿಐ ದಾಳಿ ನಡೆದಿದೆ. ಸರಿಯಾಗಿ 1 ವರ್ಷದ ನಂತರ ಮತ್ತೆ ಡಿಕೆಶಿ ಅಕ್ರಮ ಆಸ್ತಿ ಗಳಿಕೆಯ ಸಂಕಷ್ಟವೂ ಎದುರಾಗಿದೆ. ಆದರೆ ಒಂದೇ ಒಂದು ವ್ಯತ್ಯಾಸ ಏನಂದ್ರೆ ಅಂದು ಡಿಕೆಶಿ ಕೆಪಿಸಿಸಿ ಸಾರಥಿಯಾಗಿರಲಿಲ್ಲ, ಆದರೆ ಇಂದು ಕೆಪಿಸಿಸಿ ಸಾರಥಿಯಾಗಿದ್ದಾರೆ ಕನಕಪುರದ ಬಂಡೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಸಿಬಿಐ ದಾಳಿ ಮುಜುಗರ ಉಂಟುಮಾಡಿದೆ. ಹೀಗಾಗಿ ಕಾಂಗ್ರೆಸ್ ಇದು ಚುನಾವಣೆ ಹಿನ್ನೆಲೆಯಲ್ಲಿ ನಡೆದ ದಾಳಿ ಅಂತ ಖಂಡಿಸುತ್ತಿದೆ. ಇತ್ತ ಸಿಬಿಐ ದಾಳಿ ಮುಗಿದ ಬೆನ್ನಲ್ಲೇ ಡಿಕೆಶಿ ಸಹೋದರ ಸುರೇಶ್ ಬಿಜೆಪಿಯ ಗೊಡ್ಡು ಬೆದರಿಕೆಗೆ ಹೆದರಲ್ಲ ಅಂತ ಮಾಡಿದ ಟ್ವೀಟ್ ಸಾಕಷ್ಟು ಚರ್ಚೆಗೂ ಗ್ರಾಸವಾಗಿದೆ. ಡಿಕೆಶಿ ಮನೆಗೆ ಸಿಬಿಐ ದಾಳಿ ನಡೆದ ಬೆನ್ನಲ್ಲೇ ಎದುರಾದ ಆರೋಪ ಪ್ರತ್ಯಾರೋಪಗಳೇನು? ರಾಜಕೀಯ ಪ್ರೇರಿತ ಅಂದಿದ್ಯಾಕೆ ಕೈಪಡೆ? ಆ ಕುರಿತು ಮಾಹಿತಿ ಕೊಡ್ತೀವಿ ಬ್ರೇಕ್ ನಲ್ಲಿ. ಅಂತ ಕೈಪಡೆ ವಾಗ್ದಾಳಿ ನಡೆಸಿದ್ರೆ ಬಿಜೆಪಿ ಆರೋಪವನ್ನ ಅಲ್ಲಗೆಳೆದಿದೆ. ಡಿಕೆಶಿ ಸಹೋದರರ ಮನೆ ಮೇಲೆ ನಡೆದ ಸಿಬಿಐ ದಾಳಿ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಸಿಬಿಐ ದಾಳಿ ಮುಗಿದ ಬೆನ್ನಲ್ಲೇ ಇದು ಚುನಾವಣೆ ಹಿನ್ನೆಲೆಯಲ್ಲಿ ನಡೆದ ಗೊಡ್ಡು ಬೆದರಿಕೆ ಅಂತ ಡಿಕೆ ಸುರೇಶ್ ಟ್ವೀಟ್ ಮಾಡಿದ್ದಾರೆ. ಇನ್ನು ದಾಳಿ ಖಂಡಿಸಿ ರಾಜ್ಯದ ಹಲವಾರು ಕಡೆ ಭಾರೀ ಪ್ರತಿಭಟನೆಗಳು ನಡೆದವು. ಬೆಂಗಳೂರಿನಲ್ಲಿ ಡಿಕೆಶಿ ಮನೆ, ದೊಡ್ಡ ಅಲಹಳ್ಳಿಯಲ್ಲೂ ಮನೆ ಮುಂದೆಯೂ ಪ್ರತಿಭಟನೆ ನಡೆಸಲಾಗಿತ್ತು. ಶಿವಮೊಗ್ಗದಲ್ಲಿ ಸಿಎಂ ಯಡಿಯೂರಪ್ಪ ಮನೆಗೆ ಎನ್ಎಸ್ಯುಐ ಕಾರ್ಯಕರ್ತರು ಮುತ್ತಿಗೆ ಹಾಕುವ ಯತ್ನವನ್ನು ಮಾಡಿದರು. ಕಾಂಗ್ರೆಸ್ ಅವರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ. ಎಸ್, ಕಾಂಗ್ರೆಸ್ ಹೀಗೆ ಆರೋಪ ಮಾಡಿದೆ. ಆದರೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ. ರಾಜಕೀಯ ಪ್ರೇರಿತ ದಾಳಿ ಆಗಿದ್ರೆ ಸಿದ್ದರಾಮಯ್ಯ ಮನೆ ಮೇಲೂ ದಾಳಿ ನಡಿಬೇಕಾಗಿತ್ತಲ್ಲ ಅಂತ ಮರುಪ್ರಶ್ನೆ ಎಸೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಮೊನ್ನೆ ಡಿಕೆ ಶಿವಕುಮಾರ್ ಒಬ್ಬರೇನ ಇರೋದು, ಮೊನ್ನೆ ಸಿದ್ದರಾಮಯ್ಯನವರಿಲ್ವಾ? 5 ವರ್ಷ ಅವರು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಅವ್ರ ಮೇಲೆ ಯಾಕೆ ದಾಳಿ ನಡೆದಿಲ್ಲ? ಈಸ್ ಈ ನಾಟ್ ಎ ಮೋರ್ ಮಾಸ್ ಲೀಡರ್ ದ್ಯಾನ್ ಮಿಸ್ಟರ್ ಡಿ ಕೆ ಶಿವಕುಮಾರ್? ಈ 2 ಸ್ಥಾನಗಳಿಂದ ನಮ್ಮ ಸರ್ಕಾರದ ಅಳಿವು ಉಳಿಯುವ ಪ್ರಶ್ನೆ ಇದೆಯೇನಾದರೂ? ಶ್ರೀ ಅಮಿತ್ ಶಾ ಅವರನ್ನ 2 ವರ್ಷ ಗುಜರಾತಿಗೆ ನಿಷೇಧ ಮಾಡಿದ್ರಲ್ಲ, ಯಾವ ಸರ್ಕಾರ ಇತ್ತು ಕೇಂದ್ರದಲ್ಲಿ? ಶ್ರೀ ಜಗನ್ಮೋಹನ್ ರೆಡ್ಡಿನ 2 ವರ್ಷಗಳ ಕಾಲ ಜೈಲಲ್ಲಿ ಇಟ್ಟಿದ್ರಲ್ಲ, ಯಾವ ಸರ್ಕಾರ ಇತ್ತು ಅವಾಗ? ಹಾಗಾದ್ರೆ ಕಾಂಗ್ರೆಸ್ನವರು ಕೂಡ ರಾಜಕೀಯ ಪ್ರೇರಿತವಾಗಿ ಮಾಡಿದ್ರು ಅಂತ ಹೇಳ್ಬೋದಾ ನಾವೀಗ? ಹೀಗೆ ಸಿಬಿಐ ದಾಳಿಯನ್ನ ಕಮಲ ಸಮರ್ಥಿಸಿಕೊಂಡ್ರೆ ಕೈಪಡೆ ಖಂಡಿಸುತ್ತಿದೆ. ಉಪಚುನಾವಣೆ ಟೈಮ್ನಲ್ಲೇ ದಾಳಿ ನಡೆದಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಬೆಳವಣಿಗೆ ದೊಡ್ಡ ಹೊಡೆತ ಅಂದ್ರೂ ತಪ್ಪಾಗಲ್ಲ.
ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ಉರುಳು ಡಿಕೆಶಿಗೆ ವರ್ಷದಿಂದ ವರ್ಷಕ್ಕೆ ಬಿಗಿಯಾಗ್ತಾ ಇದೆ. ಐಟಿ ಇಡಿ ಆಯಿತು, ಈಗ ಸಿಬಿಐ ಚಕ್ರವ್ಯೂಹದಲ್ಲೂ ಬಂಡೆ ಸಿಲುಕಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.